ಸಿಎಎ ಮತ್ತು ಎನ್ಆರ್ಸಿ ವಿರುದ್ಧ ಟೌನ್ ಹಾಲ್ ಮುಂಭಾಗ ವಿನೂತನ ಪ್ರತಿಭಟನೆ ನಡೀತಾ ಇದೆ. ಬುರ್ಖಾ ಮತ್ತು ಬಿಂದಿ ಎಂಬ ಹೆಸರಿನಡಿಯಲ್ಲಿ ಕೇಂದ್ರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಈ ವಿನೂತನವಾದ ಪ್ರತಿಭಟನೆಯಲ್ಲಿ. ಸಿಎಎ ಮತ್ತು ಎನ್ಆರ್ಸಿ ಹಿಂಪಡೆಯುವಂತೆ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಟೌನ್ ಹಾಲ್ ಮುಂಭಾಗ, ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಈ ವಿನೂತನ ಪ್ರತಿಭಟನೆ ನಡೀತಾ ಇದೆ. ಬುರ್ಖಾ ಮತ್ತು ಬಿಂದಿ ಅನ್ನುವ ಹೆಸರಿನಲ್ಲಿ ಕೇಂದ್ರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ಟೌನ್ ಹಾಲ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು ಸಿಎಎ ಮತ್ತು ಎನ್ಆರ್ಸಿ ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆ. ಈಗಾಗಲೇ ಸಂವಿಧಾನವನ್ನು ರಕ್ಷಿಸಿ ಅನ್ನುವಂಥ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ ಪ್ರತಿಭಟನಾಕಾರರು. ಬುರ್ಖಾ ಮತ್ತು ಬಿಂದಿ ಹೆಸರಿನಡಿಯಲ್ಲಿ ಕೇಂದ್ರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಈ ದೇಶದಲ್ಲಿ ಯಾವುದೇ ಕಾನೂನಾಗ್ಲಿ ಲಾ ಆಗ್ಲಿ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಬರಕೂಡ್ದು. ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ಏನು ಚಿಕ್ಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಅವ್ರು ಹೇಳಿದ್ದು, ನನಗೆ ನಮ್ಮ ದೇಶ ಯಾಕೆ ಹೆಮ್ಮೆ ಆಗುತ್ತೆ ಅಂತ ಹೇಳಿದ್ರೆ, ಇದೇ ಜನಾಂಗಕ್ಕೆ ಹಲ್ಲೆ ಆದಾಗ, ಅನ್ಯಾಯ ಆದಾಗ ಆ ಜನಾಂಗಕ್ಕೆ ಆಶ್ರಯ ಕೊಟ್ಟಿರೋದು ಭಾರತ ದೇಶ, ಅದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಅಂತ ಹೇಳಿ. ಇವತ್ತು ಯಾಕೆ ಇಷ್ಟು ಜನ ಯೂತ್ಸ್ಗಳು ಸೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರಿ ಇಲ್ಲ ಅಂತ ಹೇಳಿ. ಅದೇ ರೀತಿ ಸ್ನೇಹಿತರೆ, ಇವತ್ತು ಯಾವುದೇ ಪಕ್ಷ ಆಗಲಿ ನೀವು ಗಮನಿಸಿ, ಆ ಪಕ್ಷದಲ್ಲಿ ಇವತ್ತೇನು ಎಕಾನಮಿಕ್ ಕ್ರೈಸಿಸ್ ಇದೆ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ, ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಇದು ಡೈವರ್ಟ್ ಮಾಡೋಕ್ಕೋಸ್ಕರ ಮಾಡಿರುವಂತದ್ದು, ಅದಕ್ಕೋಸ್ಕರ ಇವತ್ತು ಎನ್ಆರ್ ಸಿಎಎ ಮತ್ತೆ ಇಲ್ಲಿ ಎನ್ಆರ್ಸಿಯನ್ನು ವಿರೋಧಿಸಿ ನಡೀತಾ ಇರುವಂಥ ಪ್ರತಿಭಟನೆ ಇದು. ಹಲವಾರು ದಿನಗಳಿಂದ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾನೆ ಇದೆ. ಇವತ್ತು ಕೂಡ ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗ ನಡೀತಾ ಇರುವಂತಹ ಪ್ರತಿಭಟನೆ ಇದೊಂದು ರೀತಿ ವಿನೂತನ ಪ್ರತಿಭಟನೆ. ಬುರ್ಖಾ ಮತ್ತು ಬಿಂದಿ ಹೆಸರಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ.